10, 9, 8, 7, 6, 5, 4, 3, 2, 1, 0. Hi, hello, welcome to the Takeoff News. ನಾನ್ ನಿಮ್ಮ ರೂಪಾ ಅಯ್ಯರ್. ಇವತ್ತಿನ ಟೇಕ್ ಆಫ್ ನ್ಯೂಸ್ ಅಲ್ಲಿ ಏನೇನಿದೆ ಅಂತ ನೋಡ್ಕೊಂಡ್ ಬರೋಣ. ರೈತರ ಕಷ್ಟಗಳಿಗೆ ನೆರವಾಗುವ ಉದ್ದೇಶದಿಂದ ಮೈಸೂರಿನಲ್ಲಿ ಇದೀಗ ನೂತನವಾಗಿ ಅನ್ನದಾತ ಸೇವಾ ಚಾರಿಟಬಲ್ ಟ್ರಸ್ಟ್ ಸ್ಥಾಪನೆಯಾಗಿದ್ದು, ಈ ಹಿನ್ನೆಲೆ ಅನ್ನದಾತನ ರಕ್ಷಣೆಗಾಗಿ ಶ್ರಮಿಸುವ ಸಲುವಾಗಿ ಟ್ರಸ್ಟ್ ಅನ್ನು ಸ್ಥಾಪಿಸಿದ್ದು, ಫೆಬ್ರವರಿ 21ರಂದು ನಗರದ ಗೋಕುಲ ಮೈದಾನದಲ್ಲಿ ಸಾಮೂಹಿಕ ವಿವಾಹವನ್ನು ಏರ್ಪಡಿಸಿರುವುದಾಗಿ ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಈ ಒಂದು ಟ್ರಸ್ಟು ಎಲ್ಲ ಯುವಕರು ಕೂಡ ಗಣಪತಿ ಹಬ್ಬ, ಕನ್ನಡ ರಾಜ್ಯೋತ್ಸವ ಹಬ್ಬ ಅಂದ್ಬಿಟ್ಟು ದುಂದು ವೆಚ್ಚ ಮಾಡ್ಕೊಂಡು ನಾವು ಕೂಡ ಅದೇ ರೀತಿ ಹಲವಾರು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊತ ಬಂದಿದ್ದು. ಆದರೆ ಇವತ್ತು ನಾವು ಸಮಾಜಕ್ಕೆ ಏನು ಕೊಡುಗೆ ಕೊಡ್ತೀವಿ ಅನ್ನೋದು ನಮ್ಮ ಒಂದು ಗ್ರೂಪಲ್ಲಿ ಎಲ್ರಿಗೂ ಒಂದು ಪ್ರಶ್ನೆ ಮೂಡ್ತು. ನಾವು ಇದೇ ರೀತಿ ಎಲ್ಲರ ಥರ ದುಂದಿ ವೆಚ್ಚ ಮಾಡ್ಕೊಂಡು ಕುಣ್ಕೊಂಡು ಆಡ್ಕೊಂಡು ನಿಂತಿದ್ರೆ ಏನು ಪ್ರಯೋಜನ ಬಂತು ಅನ್ನೋ ಒಂದು ಮನೋಭಾವನೆ ಬಂತು. ಅದರಿಂದ ನಾವೆಲ್ಲ ಒಂದು ಸಭೆ ಸೇರಿ ನಮ್ಮಿಂದ ಸಮಾಜಕ್ಕೆ ಏನಾರು ಒಂದು ಉದ್ದೇಶ ಇರುವಂಥ ಕೆಲಸ ಮಾಡಬೇಕು ಅಂದ್ಕೊಂಡು ಈ ಸೇವಾ ಟ್ರಸ್ಟ್ನ ಪ್ರಾರಂಭಿಸಿದ್ದೀವಿ. ಈ ಸೇವಾ ಟ್ರಸ್ಟ್ನ ಉದ್ಘಾಟನೆ ಪ್ರಯುಕ್ತ 50 ಜೋಡಿಗಳ ಸಾಮೂಹಿಕ ವಿವಾಹನ ಬಡ ರೈತ ಕುಟುಂಬಗಳಿಗೆ ನಾವು ನಡೆಸಬೇಕು ಅಂತ ನಾವು ಹಮ್ಮಿಕೊಂಡಿದ್ದೀವಿ. ದಿನಾಂಕ 21/4/2019 ಭಾನುವಾರ, ಸ್ಥಳ ಗೋಕುಲಂ ಆಟದ ಮೈದಾನ, 3ನೇ ಹಂತ, ಮೈಸೂರು ಒನ್ ಹತ್ರ. ಅದೇ ರೀತಿ ನಾವೆಲ್ಲರೂ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೂ ನಾವು ಅದನ್ನೇ ಹುಡುಕಾಡ್ದು ನಾವು ಯಾವ ರೀತಿ ಮಾಡ್ಬೋದು, ಈ ಸಮಾಜಕ್ಕೆ ಏನು ಕೊಡುಗೆ ಕೊಡ್ಬೋದು ನಾವು ಇವತ್ತು ಇವತ್ತು ಅಂತ ಯೋಚನೆ ಮಾಡಿದಾಗ ನಮಗೆ ಇವತ್ತು ಪ್ರತಿಯೊಬ್ಬರು ಜೀವಿಸ್ಬೇಕು ಅಂದರೆ ನಮ್ಮ ಅನ್ನದಾತರೇ ಕಾರಣ. ಇವತ್ತು ಅನ್ನದಾತರಿಗೆ ನಾವು ಕುಟುಂಬಗಳು ಭೇಟಿ ಮಾಡಿ ಅವ್ರ ಹತ್ರ ಡೀಟೇಲ್ಸ್ ತಗೊಂಡು ಮದುವೆ ಮಾಡೋ ಇಂಟ್ರೆಸ್ಟ್ ಇದ್ರೆ ಮಾಡಲಿ ಅಂತ ಫ್ರೀಯಾಗಿ ಸಾಮೂಹಿಕ ವಿಮಾ ಮಾಡ್ತೀವಿ ಉಚಿತ. ಆ ಥರ ಮತ್ತೆ ಅದರಲ್ಲಿ ಅದರಲ್ಲೂ ಬಡ ರೈತರು ಯಾರು ಮಾಡೋಕ್ಕಾಗಲ್ಲ ಮದುವೆ ಮಾಡೋಕ್ಕಾಗಲ್ಲ ಅಂತಿರೋದು ಅಂಥ ರೈತರುಗಳ ಕುಟುಂಬ ಹುಡುಕಿ ಮನೆ ಮನೆಗೆ ಹೋಗ್ತೀವಿ. ಅವ್ರಾಗ ಬಂದು ನಮಗೆ ಸರ್ಚ್ ನಾವು ಅದನ್ನು ಇದು ಮಾಡಿ ಪರಿಶೀಲನೆ ಮಾಡಿ ಇದು ಮಾಡ್ತೀವಿ ಮೇಡಮ್. ಹೌದು ಮೇಡಮ್, ಹೌದು ಸರ್, ಇದೆ ಕರ್ನಾಟಕ ರಾಜ್ಯ ರಸ್ತೆ ಬದಿ ವ್ಯಾಪಾರಿಗಳ ಮಹಾಮಂಡಳಿ ವತಿಯಿಂದ ಬೀದಿ ಬದಿ ವ್ಯಾಪಾರಿಗಳನ್ನು ಪಾಲಿಕೆ ಅನಧಿಕೃತವಾಗಿ ತೆರವುಗೊಳಿಸುವುದನ್ನು ಖಂಡಿಸಿ ಇಂದು ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಮೈಸೂರು ಮಹಾನಗರ ಪಾಲಿಕೆಯವರು ಕೌನ್ಸಿಲಿಂಗ್ ಮೀಟಿಂಗ್ ಮಾಡಿ ರಸ್ತೆ ಬದಿ ವ್ಯಾಪಾರಿಗಳನ್ನು ಏಕಾಏಕಿಯಾಗಿ ಯಾವುದೇ ರೀತಿಯಾದ ಮುನ್ಸೂಚನೆಗಳನ್ನು ಕೊಡದೆ ತೆರವುಗೊಳಿಸ್ತಾ ಇದ್ರು. ಈ ವಿಚಾರವಾಗಿ ಕರ್ನಾಟಕ ರಸ್ತೆ ಬದಿ ವ್ಯಾಪಾರಿಗಳ ಮಹಾಮಂಡಳದವರು ಮೈಸೂರು ನ್ಯಾಯಾಲಯದಲ್ಲಿ ಮೈಸೂರು ಮಹಾನಗರ ಪಾಲಿಕೆಯವರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿ
ಸದರಿ ಪ್ರಕರಣದಲ್ಲಿ ಏನು ರಸ್ತೆ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸ್ತಾ ಇದ್ರು, ಅವ್ರನ್ನ ತೆರವುಗೊಳಿಸಬಾರ್ದು ಅಂತ ಹೇಳಿ ನ್ಯಾಯಾಲಯದಿಂದ ತಡೆಯಾಜ್ಞೆಯನ್ನು ತಗೊಂಡು ಬಂದಿದ್ದಾರೆ. ಮೈಸೂರು ಮಹಾನಗರ ಪಾಲಿಕೆಯವರು ಪಿ ವಿ ಸಿ ಕಮಿಟಿನ ಫಾರ್ಮೇಷನ್ ಮಾಡಿಯೂ ಸಹ ರಸ್ತೆ ಬದಿ ವ್ಯಾಪಾರಿಗಳಿಗೆ ಸರ್ವೆ ಮಾಡಿ 2010-11 ಏನು ಅವ್ರನ್ನ ಸರ್ವೆ ಮಾಡಿ ಅವ್ರಿಗೆಲ್ಲ ವ್ಯಾಪಾರ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟು ಅವ್ರಿಗೆಲ್ಲ ಲೈಸೆನ್ಸ್ನ ಕೊಡ್ತಾ ಇದ್ರೂ ಸಹ ಏಕಾಏಕಿಯಾಗಿ ಇವರು ಕೌನ್ಸಿಲಿಂಗ್ ಮೀಟಿಂಗಲ್ಲಿ ಯಾವುದೇ ರೀತಿಯಾದ ಪರವಾನಗಿಗಳನ್ನು ಕೇಳ್ದೇ ಕಾನೂನಿನಲ್ಲಿರುವ ಅವಕಾಶಗಳನ್ನು ಯಾವುದನ್ನು ನೋಡ್ದೇ ಏಕಾಏಕಿಯಾಗಿ ಅವ್ರನ್ನ ತೆರವುಗೊಳಿಸ್ತಾ ಇದ್ರು. ಈ ವಿಚಾರವಾಗಿ ನ್ಯಾಯಾಲಯದಲ್ಲಿ ನಾವು ದಾವೆ ಹೂಡಿದಾಗ ಕೂಲಂಕುಷವಾಗಿ ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ದಾಖಲಾತಿಗಳನ್ನು ನ್ಯಾಯಾಲಯಕ್ಕೆ ಕೊಟ್ಟು ನ್ಯಾಯಾಲಯ ಇದನ್ನೆಲ್ಲ ಪರಿಗಣಿಸಿ ಏನು ಮಹಾನಗರ ಪಾಲಿಕೆಯವರು ತೆರವುಗೊಳ್ಳ ಭಾರತ ಸರ್ಕಾರದಿಂದ 2014 ಕರ್ನಾಟಕ ಸ್ಟ್ರೀಟ್ ವೆಂಡರ್ ಆ್ಯಕ್ಟ್ನ ಇಂಪ್ಲಿಮೆಂಟ್ ಆಗಿ ಎಲ್ಲರಿಗೂ ಐ ಡಿ ಕಾರ್ಡ್ ಕೊಡಬೇಕು ಅಂದ್ಬಿಟ್ಟು ಎಲ್ಲ ಮಾಡಾಗಿದೆ. ಇಲ್ಲಿ ನಗರ ಪಾಲಿಕೆಯಿಂದ ಐ ಡಿ ಕಾರ್ಡು ಕೊಟ್ಟಿದ್ದಾರೆ, ಮತ್ತು ಬಾಡಿಗೆನೂ ಫಿಕ್ಸ್ ಮಾಡಿ ನಾವು ಬಾಡಿಗೆನೂ ಸುದ ಕಟ್ತಾ ಇದ್ದೀವಿ. ಯಾವುದೇ ವೆಂಡರ್ಸ್ಗಳಿಗೆ ಒಂದು ನೋಟಿಸ್ ಜಾರಿ ಮಾಡಿ 30 ದಿವಸದ ಒಳಗಡೆ ನೋಟಿಸ್ ಕೊಟ್ಟು ಅದನ್ನ ರಿಮೂವ್ ಮಾಡಬೇಕು ಅಂದ್ಬಿಟ್ಟು ಆದೇಶ ಇರೋದು. ಇದಕ್ಕೆ ನಗರ ಪಾಲಿಕೆ ಆಯುಕ್ತರು ಮತ್ತು ಎ ಡಿ ಸಿ ಅವರು ಇದನ್ನು ಯಾವುದನ್ನು ಸುದ ಆದೇಶ ಮಾಡಿಲ್ಲ. ತೆರವು ಮಾಡಬೇಕಾದ್ರೆ 30 ದಿವಸ ನೋಟಿಸ್ ಕೊಟ್ಬಿಟ್ಟು ತೆರವು ಮಾಡಬೇಕು ಅಂತ ಮಾಡಿರೋದು. ಎಲ್ಲ ಝೂನಲ್ಲಿ ಎ ಸಿಗಳು ಆಯುಕ್ತರ ಆದೇಶನೇ ಇಲ್ಲದೇ ಎಲ್ಲನೂ ತೆರವು ಮಾಡ್ತಾ ಇದ್ದಾರೆ. ಕೌನ್ಸಿಲಿಂಗ್ ಆದೇಶ ಒಂದು ಕಾಪಿ ಇಡ್ತು. ಸರ್, ಈ ಕಾನೂನು ಮತ್ತು ಆಕ್ಟು ಸುಪ್ರೀಂ ಕೋರ್ಟು ಮತ್ತು ಸರ್ಕಾರ ಡೈರೆಕ್ಷನ್ನು ಟಿ ವಿ ಸಿ ಡೈರೆಕ್ಷನ್ ಮತ್ತು ಕಮಿಷನರ್ ಡೈರೆಕ್ಷನ್, ನಮ್ಮ ಯಾವುದೇ ಸಾರ್ವಜನಿಕ ಫುಟ್ಪಾತ್ ವ್ಯಾಪಾರ ಮಾಡಿದ್ರು ಸಾರ್ವಜನಿಕರಿಗೆ ನಾವು ತೊಂದರೆ ಮಾಡಬಾರ್ದು, ಟ್ರಾಫಿಕ್ ಅಡಚಣೆ ಮಾಡಬಾರ್ದು. ನಮಗೆ ಆದ ಒಂದು ಸೈಜ್ ಕೊಟ್ಟಿದ್ದಾರೆ ವ್ಯಾಪಾರಗಾರರು, ಇಷ್ಟೇ ಇದೇ ಸೈಜಲ್ಲಿ ಇರಬೇಕು, ಹೂವು ಮಾರೋರು ಇದೇ ಸೈಜು ಮತ್ತು ಹಣ್ಣು ಮಾರೋರು ಇದೇ ಸೈಜು ಅಂದ್ಬಿಟ್ಟು ಪಟ್ಟಣ ಮಾರುಕಟ್ಟೆ ಸಮಿತಿನಲ್ಲಿ ಡಿಸೈಡ್ ಆಗಿದೆ ಸರ್. ಅದಕ್ಕೋಸ್ಕರನೇ ಬಾಡಿಗೆನೂ ಫಿಕ್ಸ್ ಆಗಿದೆ, ಬಾಡಿಗೆನೂ ನಾವು ಕಟ್ತಾ ಇದ್ದೀವಿ, ಬಾಡಿಗೆ ಕಟ್ಟೋದಕ್ಕೆ ನಮ್ಮ ಹತ್ರ ಚಲನೂ ಇದೆ. ಒಬ್ಬೊಬ್ಬ ವೆಂಡರ್ಸ್ಗೆ ಫುಡ್ ವೆಂಡರ್ಸ್ಗೆ 1,000 ರೂಪಾಯಿ ಮಾಡಿದ್ದಾರೆ, ಇದುವರಿಗೆ 500 ರೂಪಾಯಿ ಮಾಡಿದ್ದಾರೆ, ಹೂವು ತರಕಾರಿ ಅವ್ರಿಗೆ 350 ರೂಪಾಯಿ ಮಾಡಿದ್ದಾರೆ, ಬಟ್ಟೆ ವ್ಯಾಪಾರದವ್ರಿಗೆ 1,000 ರೂಪಾಯಿ ಮಾಡಿದ್ದಾರೆ, ಚಪ್ಪಲಿ ರಿಪೇರಿ ಮಾಡೋರಿಗೆ 500 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಅದು ಮಾಡಿ 1.5 ವರ್ಷ ಆಗಿದೆ, ಅದನ್ನು ಕಟ್ತಾ ಇದ್ದೆ ಎಲ್ಲರೂ ನಾವು ಕಟ್ತಾ ಇದ್ದೀವಿ. ಇದಕ್ಕೆ ಬಗ್ಗೆ ಎಲ್ಲ ಎ ಸಿಗಳಿಗೂ ಕ್ರಮ ತಕೊಳ್ಳಿ ಎಂಬಿಟ್ಟು ಕಮಿಷನರು ಆದೇಶ ಮಾಡಿದ್ರು. ಎಲ್ಲ ಝೂನಲ್ಲಿ ಎ ಸಿಗಳು ಇದುವರೆಗೂ ಕಾರ್ಯರೂಪಕ್ಕೆ ತಂದಿಲ್ಲ. ಸರ್, ನಿಗದಿಪಡಿಸಿರೋದು ಏನು ಇವಾಗ ಅಂದ್ರೆ ಐ ಡಿ ಕಾರ್ಡು ಇವಾಗ ಹಾಕಿಂಗ್ ಝೂನ್ ಅಂತ ಮಾಡೋರು. ಹಾಕಿಂಗ್ ಝೂನ್ಗಳಲ್ಲಿ ಇದುವರೆಗೂ ಇಂಥ ಜಾಗಕ್ಕೆ ನೀವು ಇಷ್ಟು ಜನ ಹೋಗಿ ಅಂದ್ಬಿಟ್ಟು ಯಾರಿಗೂ ನಮಗೆ ಆದೇಶ ಕಾಪಿ ಕೊಟ್ಟಿಲ್ಲ ಸರ್. ಇವಾಗ ಎಲ್ಲೆಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ ಅಲ್ಲೆಲ್ಲ ಅಷ್ಟು ಜನನೂ ವ್ಯಾಪಾರ ಮಾಡ್ತಾ ಇದ್ದಾರೆ, ಬಾಡಿಗೆ ಕಟ್ತಾ ಇದ್ದಾರೆ. ನೀವು ಇಂಥ ಝೂನಲ್ಲಿ ಇಷ್ಟು ಜನ ನೀವು ಹೋಗಬೇಕು ಅಂದ್ಬಿಟ್ಟು ನಮಗೆ ಯಾವುದೇ ಒಂದು ಮಾಹಿತಿ ಸುದಾ ಬಂದಿಲ್ಲ. ಇವಾಗ ಝೂನ್ 1 ಇವಾಗ ಏಕಾಏಕಿ ಬಂದು ತೆರವು ಮಾಡ್ತಾ ಇದ್ದಾರೆ. ಯಾವುದೇ ಒಂದು ವೆಂಡರ್ನ ತೆರವು ಮಾಡಬೇಕಾದ್ರೆ 30 ದಿವಸ ನೋಟಿಸ್ ಕೊಡಬೇಕು. ಹೌದು, ಸರ್, ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ನಾವು ಯಾವುದೇ ನಾವು ಸಂಘದಲ್ಲಿ ನಾವು ಏನೇ ಇದು ಮಾಡಬೇಕಾದ್ರೂ ಇವಾಗ ನಗರ ಪಾಲಿಕೆ ಕಟ್ಟಿರ್ತೀವಿ, ಬ್ಯಾನ್ ಚಲನು ಮೈಸೂರು ನಗರ ಪಾಲಿಕೆಯ ಕಮಿಷನರ್ ಡೇ ನಲ್ ಸ್ಟ್ರೀಟ್ ವೆಂಡರ್ ಆ್ಯಕ್ಟ್ ಇದನ್ನು ಇದು ಖಾತೆ ಮಾಡಿದ್ದಾರೆ, ಇದಕ್ಕೆ ನಾವು ಜಮಾ ಕಟ್ತಾ ಇದ್ದೀವಿ. ನಮ್ಮ ಸಂಘದಿಂದ ಯಾರಿಗೆ 10 ರೂಪಾಯಿ ತಗೊಂಡ್ರು ಅದಕ್ಕೆ ರಸೀಪ್ ಕೊಡ್ತೀವಿ, ರಸೀಪ್ ಇಲ್ಲದೇ ಅದಕ್ಕೆ ಯಾರೂ ರೆಸ್ಪಾನ್ಸಿಬಲ್ ಅಲ್ಲ. ಸರ್, ನಗರ ಪಾಲಿಕೆಯಲ್ಲಿ 2010 1,200 ಜನ ಫುಡ್ ವ್ಯಾಪಾರ ಮಾಡೋದು ಸರ್ವೆ ಆಗಿದೆ. 2011 4,800 ಜನದ ಸರ್ವೆ ಆಗಿದೆ. ಸರ್, ಇವಾಗ ಅದನ್ನು ಸರ್ 6,000 ಜನದ್ದು ನಾವು ಸರ್ವೆ ಆಗಿರೋ ದಾಖಲಾತಿ ನಮ್ಮ ಹತ್ರ ಇದೆ ಸರ್, ಕಾರ್ಪೊರೇಷನ್. ಸರ್, ಇವಾಗ ತೆರವು ಮಾಡಿರೋದು ಝೂನ್ 1 ತೆರವು ಮಾಡಿದ್ದಾರೆ.
ಇವಾಗ ತೆರವು ಮಾಡಿರೋ 1,000 ಜನನ್ನ ತೆರವು ಮಾಡಿದ್ದಾರೆ ಸರ್. ಅವ್ರ ಸ್ಟೇಕ್ ಆಫ್ ಇದೆ ಸರ್, ಕಳಿಸಿದೆ ಸರ್, ಅವ್ರು ಕಳಿಸಿದೆ ಕೋರ್ಟಿಂದನೇ ಅದು ಜಾರಿಯಾಗಿದೆ ಸರ್. ನಿನ್ನೆ ಬಂದು ವಲಯ ಕಚೇರಿ ಒಂದವರು ಮತ್ತು ಜೊತೆಗೆ ನಗರ ಪಾಲಿಕೆ ಸದಸ್ಯರು ಸೇರ್ಕೊಂಡು ನೀವು ಇಲ್ಲಿ ಮಾಡಬಾರ್ದು, ನಾನು ಹೇಳಿದ ಜಾಗದಲ್ಲಿ ಮಾಡಬೇಕು, ಇಲ್ಲಾದ್ರೆ ತುಂಬಿಸ್ಬೇಕು, ತುಂಬಿಸ್ತೀನಿ ಕೇಳ್ತೀನಿ ಎಲ್ಲರಿಗೂ. ನಮಗೆ ಮೈಸೂರು ನಗರ ಕಾರ್ಪೊರೇಷನ್ ಅವರು ಟಿ ಬಿ ಸಿ ಮೀಟಿಂಗ್ ಮಾಡಿದ್ದಾರೆ. ಟಿ ಬಿ ಸಿ ಮೀಟಿಂಗಲ್ಲಿ ನಮ್ಮ ಸಂಘದಿಂದ ಹಾಗೂ ಅಧಿಕಾರಿಗಳು 9 ಝೋನಿಂದ 9 ವಲಯದಿಂದ 9 ಜನ ಎ ಸಿಗಳಿಗೆ ಎಲ್ಲರಿಗೂ ಮೆಂಬರ್ ಮಾಡೋರಿ, ಡಿ ಸಿ ಪಿ 2 ಆಮೇಲೆ ಮೂಡ ಅಧ್ಯಕ್ಷರು, ಫುಡ್ ಝೋನ್ ಮೇನ್ ಅಧಿಕಾರಿಗೆ ನಮ್ಮ ಲಾಯರ್ ಸಾಹೇಬರು, ಇವ್ರಿಗೆಲ್ಲರಿಗೂ ಟೌನ್ ವಂಡರ್ ಇದರಲ್ಲಿ ಕಮಿಟಿಲಿ ಮೆಂಬರ್ಶಿಪ್ ಮಾಡ್ಕೊಂಡಿದ್ದಾರೆ. 2009-2010 ಯಾರಿಗೂ ಹೇಳದೆ ಅವರೇ ವಾಲಂಟ್ರಿ ಸರ್ವೆ ಮಾಡಿದ್ದಾರೆ. ವಾಲಂಟ್ರಿ ಸರ್ವೆ ಮಾಡಿ 1,200 ಜನ ಪ್ಲಸ್ 4,800 ಜನ ಫುಡ್ ಅವ್ರದ್ದು 4,800 ಜನ ಸಾರಿ 1,200 ಜನ ಫುಡ್ ಅವರು, 4,800 ಜನ ಅದರ ವ್ಯಾಪಾರದವ್ರಗಳಿಗೆ, 6,000 ಜನ ಅವರೇ ಖುದ್ದಾಗಿ ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡಿರೋದೆ ಆ ಸರ್ವೆ ಪ್ರಕಾರ ಅವರು ಐಡೆಂಟಿ ಕಾರ್ಡ್ ಕೊಡ್ತೀನಿ ಅಂತ ಕೇಳಿದರು. ಐಡೆಂಟಿ ಕಾರ್ಡಲ್ಲಿ 800 ಚಿಲ್ಲರೆ ಐಡೆಂಟಿ ಕಾರ್ಡ್ ಕೊಟ್ಟವ್ರೆ, ಅದರಲ್ಲೂ 75 ಐಡೆಂಟಿ ಕಾರ್ಡ್ ವಾಪಸ್ ಇಸ್ಕೊಂಡಿದ್ದಾರೆ ಕಾರ್ಪೊರೇಷನ್ ಅವರು. ಅರಮನೆ ಹತ್ರ ವ್ಯಾಪಾರ ಮಾಡೋದು 75 ಐಡೆಂಟಿ ಕಾರ್ಡ್ ವಾಪಸ್ ಇಸ್ಕೊಂಡಿದ್ದಾರೆ. ಇನ್ನು 700 ಚಿಲ್ಲರೆ ಐಡೆಂಟಿ ಕಾರ್ಡ್ ಕೊಟ್ಟಿದ್ದಾರೆ, ಇನ್ನು ಬಾಕಿದ್ದು ಕೊಡ್ತೀನಿ ಅಂತ ಹೇಳಿದರು. ಹೋದ ವರ್ಷ ಹಂಚಿದ್ದಾರೆ, ಈ ವರ್ಷ ಚಿಪ್ಪದ್ದು ಕೊಡ್ತೀವಿ ಅಂದ್ಬಿಟ್ಟು ಫಾರಮ್ ಕೊಟ್ಟವ್ರೆ ಎಲ್ಲರಿಗೂ. ನಾವು ಕೇಳೋದವ್ರಿಗೆ ಒಂದೇ, ನಾವೇನು ಕೇಳ್ತೀವಿ ಅಂದರೆ ಬಡವ್ರು ವ್ಯಾಪಾರ ಮಾಡೋರು ಯಾರೂ ಸಾಹುಕಾರ ಅಲ್ಲ, ಎಲ್ಲ ಅಲ್ಲೇ ಗೇದು ಅಲ್ಲೇ ತಿನ್ನೋರು, ಅವ್ರಿಗೆ ಐಡೆಂಟಿ ಕಾರ್ಡ್ ಕೊಟ್ಟು ಅಳಬ್ರು ಏನವರೇ ಫಸ್ಟ್ ಐಡೆಂಟಿ ಕಾರ್ಡ್ ಕೊಟ್ಟು ಈಗ ಹೊಸಬ್ರು ಏನು ವ್ಯಾಪಾರ ಮಾಡ್ತಾರೆ ನೀವು ಸರ್ವೆ ಮಾಡಿ. ಜಾಗ ಸೂತಕ ಇದ್ದರೆ ಅಲ್ಲಿ ಕರೆಕ್ಟ್ ಜಾಗದಲ್ಲಿ ಅವ್ರು ಏನದಾದರೆ ಅವ್ರಿಗೂ ಮಾಡಿಕೊಡಿ, ಇಲ್ಲ ಅಂದರೆ ಅವ್ರಿಗೆ ಜಾಗನ ಬೇರೆ ಕಡೆ ಹಸ್ತಾಂತರ ಮಾಡಿಕೊಡಿ. ಎಲ್ಲರಿಗೂ ವ್ಯಾಪಾರ ಮಾಡೋಕೆ ಒಂದು ಅವಕಾಶ ಮಾಡಿಕೊಟ್ರೆ, ಏಕಾಏಕಿ ಈಗ ಬಂದು ಎತ್ತಿಸ್ಬಿಟ್ರೆ ಪಾಪ ಯಾವ್ರಿಗೂ ಹೊಟ್ಟೆ ಮೇಲೆ ಹೊಡೆದಂಗೆ ಆಯ್ತದೆ. ಹ್ಞೂ ಸರ್, ಹಾಂ ಹೌದು. ಹೌದೌದು ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ, ಕೇಳ್ಕೊತಾ ಇದ್ದೀವಿ, ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ ಅಂದರೆ ಫಸ್ಟು ಅಳಬ್ರು ಏನವ್ರೆ ಅವ್ರಿಗೊಂದು ಐಡೆಂಟಿ ಕಾರ್ಡ್ ಕೊಟ್ಟು ಅವ್ರಿಗೆ ಜಾಗ ಕೊಟ್ಟು ಏನು ನೀವು ಡಿ ಡಿ ಮುಖಾಂತರ ಬಾಡಿಗೆ ಕಟ್ಟಿಸ್ಕೊತಾ ಇದ್ದೀರಾ, ಅದು 6,000 ಜನಕ್ಕೆ ಮಾಡಿಬಿಡಿ. ಈಗ ಏನು ಹೊಸಬ್ರು ಇದ್ದಾರೆ ಅವ್ರಿಗೆ ನೀವು ಸರ್ವೆ ಮಾಡಿ, ಅವರು ಫುಟ್ಪಾತ್ ತುದಿಲ್ಲ, ಅವರು ತೊಂದರೆ ಇದೆಯೋ ಜಾಗ ನೀವು ಮೊದಲು ಹೆಂಗೆ ಸರ್ವೆ ನೀವು ಮಾಡಿದ್ರಿ, ಯಾರಿಗೂ ಹೇಳದೆ ಮಾಡಿದೆ ಏಕಾಏಕಿ, ಹಂಗೆ ಸರ್ವೆ ಮಾಡಿ. ಸರ್ವೆ ಮಾಡಿ ಸೂಕ್ತವಾದ ಜಾಗದಲ್ಲಿ ಅವ್ರು ಅವನೇನಾದರೆ ನೀವು ಅವ್ರಿಗೆ ಐಡೆಂಟಿ ಕಾರ್ಡ್ ಅವ್ರಿಗೆ ಏನು ಮಾಡಬೇಕು ಅದನ್ನು ಮಾಡಿಕೊಡಿ, ಇಲ್ಲ ಅಂದರೆ ಅದನ್ನು ಎತ್ತಿಸ್ಬೇಕು ಅಂದರೆ ಎತ್ತಿಸ್ಬಿಟ್ಟು ಬೇರೆ ಕಡೆ ಮಾಡಿಕೊಡಿ ಅಂತ. ಸರ್ ಹೇಳಿ ಸರ್. ಹಾಂ ಹೌದು ಹೌದೌದೌದು ಒಬ್ಬೊಬ್ಬರು 2-3 ಮಡಗಿದ್ದಾರೆ. ಹೌದೌದು ಹೌದು 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 ಇಲ್ಲ, ನಾವು ಕಾರ್ಪೊರೇಷನ್ದೇ ತಪ್ಪು ಅಂತ ಹೇಳಕ್ಕೆ ಇಷ್ಟಪಡಲ್ಲ, ನಮ್ಮಲ್ಲೂ ತಪ್ಪಿದೆ. ನಮ್ಮವರು ಒಂದು ಅಂಗಡಿ ಮಡಗ ಮೇಲೆ ಇನ್ನೊಂದು ಅಂಗಡಿ ಮಡಗಕ್ಕೆ ಹೋಗಬಾರ್ದು, ಯಾಕೆಂದರೆ ಇನ್ನೊಬ್ರಿಗೆ ಹೊಟ್ಟೆ ಮೇಲೆ ಹೊಡಿಬಾರ್ದು, ಇನ್ನೊಬ್ರಿಗೆ ಜಾಗ ಮಾಡಿಕೊಡ್ಬೇಕು. ನಮ್ಮಲ್ಲೂ ನಾವು ಕೇಳ್ಕೊಳ್ಳೋದು ನಮ್ಮವ್ರಿಗೂ ಅಷ್ಟೇ, ನೀವು ಯಾವುದೇ ಕಾರಣಕ್ಕೂ ಒಂದು ಅಂಗಡಿ ಮಡಿಕಲಿ ಒಬ್ಬರು ಸಂಸಾರ ಒಬ್ಬರು ಜೀವನ ಮಾಡೋದು ನೋಡಿ ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡಿ. ಸ್ವಾಭಿಮಾನಿ ಸ್ವಾವಲಂಬನೆ ಬದುಕಿಗಾಗಿ ಹಿಂದುಳಿದ ಜನಾಂಗದ ಹಕ್ಕೊತ್ತಾಯಕ್ಕಾಗಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ದಲಿತ ಸಮಾವೇಶ ಬೆಂಗಳೂರಿನ ಚಲೋ ಫೆಬ್ರವರಿ 25ರಂದು ಬೆಂಗಳೂರಿನಲ್ಲಿ ಏರ್ಪಡಿಸಿರುವುದಾಗಿ ಅಧ್ಯಕ್ಷ ಡಾ ವೆಂಕಟಸ್ವಾಮಿ ಇಂದು ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ಪತ್ರಿಕಾಗೋಷ್ಠಿಗೆ ತಮ್ಮನ್ನೆಲ್ಲ ಆತ್ಮೀಯವಾಗಿ ಆಹ್ವಾನಿಸ್ತಾ ಬಿಸ್ತರತಕ್ಕಂಥ ಪತ್ರಿಕಾಗೋಷ್ಠಿ. ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಡಾಕ್ಟರ್ ಎಂ ವೆಂಕಟಸ್ವಾಮಿ, ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷನಾಗಿ ಇಲ್ಲಿದ್ದೆ, ಹೇಳಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೀವಿ. ಇದೇ ತಿಂಗಳ 25ನೇ ತಾರೀಕು ಬೆಂಗಳೂರಲ್ಲಿ SC/ST ಸಮುದಾಯಗಳ ಹಕ್ಕೊತ್ತಾಯಗಳಿಗೆ ಆಗ್ರಹಿಸಿ
ರಾಜ್ಯ ಮಟ್ಟದ ಒಂದು ಬೃಹತ್ ದಲಿತ ಸಮಾವೇಶವನ್ನು ಆಯೋಜನೆ ಮಾಡಿದ್ದೀವಿ. ರಾಜ್ಯದ 30 ಜಿಲ್ಲೆಗಳಿಂದ ಎಸ್ ಸಿ ಎಸ್ ಟಿ ಸಮುದಾಯ, ತಮಗೆ ಗೊತ್ತಿದೆ 101 ಪರಿಶಿಷ್ಟ ಜಾತಿಯ ಸಮುದಾಯಗಳು, 52 ಪರಿಶಿಷ್ಟ ಪಂಗಡ ಸಮುದಾಯಗಳು, ಈ 153 ಪರಿಶಿಷ್ಟ ಸಮುದಾಯಗಳ ಒಂದು ಐಕ್ಯ ಸಮಾವೇಶ. ಆ ಸಮಾವೇಶದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಕರಪತ್ರದಲ್ಲಿರ್ತಕ್ಕಂಥ 18 ಹಕ್ಕೊತ್ತಾಯಗಳನ್ನು ರಾಜ್ಯ ಸರ್ಕಾರದ ಮುಂದೆ ಮಂಡಿಸಿ ಅವುಗಳ ಈಡೇರಿಕೆಗಾಗಿ ರಾಜ್ಯ ಸರ್ಕಾರ ತೀರ್ಮಾನ ತಗೋಬೇಕು ಮತ್ತು ಯಾವುದೇ ಕಾರಣಕ್ಕೂ ತಾರತಮ್ಯ ಮಾಡದೆ ಆ ಎಲ್ಲ ಹಕ್ಕೊತ್ತಾಯಗಳಿಗೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿ ಅವುಗಳನ್ನು ಈಡೇರಿಸೋ ದಿಕ್ಕಿನಲ್ಲಿ ಹೆಜ್ಜೆ ಇಡಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ವಿ. ಈ ದಲಿತ ಸಂಘಟನೆಗಳ ಒಕ್ಕೂಟ ಸ್ಥಾಪನೆಯಾಗಿರ್ತಕ್ಕಂಥದ್ದು ರಾಜ್ಯದಲ್ಲಿ ಬಡ್ತಿ ಮೀಸಲಾತಿ ಹೋರಾಟ ಪ್ರಾರಂಭ ಆದಾಗ. ಆಗಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯ ಅವರು ಈ ಬಡ್ತಿ ಮೀಸಲಾತಿ ವಿಶೇಷವಾದಂಥ ಒಂದು ಮಸೂದೆಯನ್ನು ಸಿದ್ಧಪಡಿಸಿ ಸದನದಲ್ಲಿ ಅದು ಪಾಸ್ ಮಾಡಿಸ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಅಂದರೆ ರಾಷ್ಟ್ರಪತಿಗಳ ಅಂಕಿತಕ್ಕೆ ಹೋದಾಗ ಮಸೂದೆ ಅದು ಕೂಡ ವಾಪಸ್ ಬಂದು ಇಲ್ಲಿ ಜಾರಿಗೆ ಬಂತು. ಗೆಜೆಟ್ ನೋಟಿಫಿಕೇಷನ್ ಆದ ತಕ್ಷಣ ಜಾರಿಗೆ ಬಂತು. ನಂತರ ಅದನ್ನು ಇವತ್ತಿನ ಮುಖ್ಯಮಂತ್ರಿ ಆದಾಗಿಂದಲೂ ಕೂಡ ಅದನ್ನು ಕುಮಾರಸ್ವಾಮಿಯವರು ತಡೆ ಹಿಡಿದಿದ್ದಾರೆ. ಅನುಷ್ಠಾನ ಜಾರಿಯಾಗಿರ್ತಕ್ಕಂಥ ಮಸೂದೆಯನ್ನು ತಡೆ ಹಿಡಿದು ಇದುವರೆಗೂ ತಮ್ಮ ಸರ್ಕಾರದ ಡಿ ಪಿ ಆರ್ ಇಲಾಖೆಯಿಂದ ಒಂದು ಸಣ್ಣ ಒಂದು ವಾಕ್ಯದ ಒಂದು ಆದೇಶವನ್ನು ಹೊರಡಿಸೋದಕ್ಕೆ ಭಾಳ ತಡ ಮಾಡಿದ್ರು. ನಾವು ನಿರಂತರ ಹೋರಾಟನೇ ಮಾಡ್ತಾಯಿದ್ದೀವಿ. ರಾಜ್ಯದ ಎಸ್ ಸಿ ಎಸ್ ಟಿ ಸಮುದಾಯಗಳ ನೌಕರರು, ಅಧಿಕಾರಿಗಳು, ಬೀದಿ ಪಾಲಾಗಿರ್ತಕ್ಕಂಥ ಅಧಿಕಾರಿಗಳು, ಸಾವನ್ನಪ್ಪಿರ್ತಕ್ಕಂಥ ಅಧಿಕಾರಿಗಳು, 7 ಜನ ಸಾವನ್ನಪ್ಪಿದ್ರು. ಹಿಂಬಡ್ತಿ ಆದ ತಕ್ಷಣ ಅವಮಾನ ತಾಳಲಾರದೆ 7 ಜನ ಸಾವನ್ನಪ್ಪಿದ್ರು. ಪರಿಸ್ಥಿತಿ ದಲಿತರ ಪರಿಸ್ಥಿತಿ ಈ ರೀತಿ ಇರಬೇಕಾದ್ರೆ ಎಚ್ ಡಿ ಕುಮಾರಸ್ವಾಮಿಯವರು ಈ ಬಗ್ಗೆ ನ್ಯಾಯ ನೀಡಬೇಕು ಅಂತೇಳಿ ಭಾಳ ದೊಡ್ಡ ಹುನ್ನಾರ ನಡೆಸಿ ನ್ಯಾಯ ನೀಡದೇ ಇರೋ ರೀತಿಯಲ್ಲಿ ನಿರಂತರವಾಗಿ ತಮ್ಮ ದಲಿತ ವಿರೋಧಿ ಮನಸ್ಸನ್ನು ಪ್ರದರ್ಶಿಸ್ತಾ ಕೊನೆಗೆ ನಾವು ತೀವ್ರತರವಾದಂಥ ಹೋರಾಟ ಮಾಡಲೇಬೇಕಂತೇಳಿ ನಿರ್ಧಾರ ಮಾಡಿ ಕಳೆದ ತಿಂಗಳು 24ನೇ ತಾರೀಕು ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದ್ದಂಥ ಸಮನ್ವಯ ಸಮಿತಿ ಸಭೆಗೆ ಮುಖ್ಯಮಂತ್ರಿಗಳು ಬಂದಾಗ ನಾವು ಖುದ್ದು ದಲಿತ ಸಂಘಟನೆಗಳ ಮುಖಂಡರು ಗೆರಾವ್ ಮಾಡಿ ಧಿಕ್ಕಾರ ಹೇಳಿ ರಾಷ್ಟ್ರ ಮಟ್ಟದಲ್ಲಿ ಮಾಧ್ಯಮಗಳ ಮೂಲಕ ಒಡನಾಡಿ ಸೇವಾ ಸಂಸ್ಥೆ ವತಿಯಿಂದ ನಗರದ ಜೆ ಕೆ ಮೈದಾನದಲ್ಲಿಂದು ಮಹಿಳಾ ಸಾಧಕರ ಹಾಗೂ ಪುರುಷರ ಮೋಟಾರ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ರು. ಈ ರಿಜಿಸ್ಟ್ರೇಷನ್ ಗೌರ್ಮೆಂಟ್ ಶಿಸ್ತುಬದ್ಧವಾಗಿ ಚಾಲನೆಗೊಳಗಾಗಿ ಗೌರವ ತಾವು ನೆರೆದಿರುವ ಸಂಖ್ಯೆಯಲ್ಲಿ ಗೊತ್ತಾಗ್ತಾ ಇದೆ. ಈ ಶುಭ ಸಂದರ್ಭದಲ್ಲಿ ನಾನು ಇಚ್ಛೆ ಪಡುವ ವಿಚಾರ ಏನಂತೇಳಿದ್ರೆ ಇಲ್ಲಿ ನೆರೆದಿರುವಂತಹ ಸಂಖ್ಯೆ ಬರುವಂತಹ ದಿನಗಳಲ್ಲಿ ಬೇರೆಯವರಿಗೆ ಮಾದರಿಯಾಗಿ ಲಕ್ಷ ಲಕ್ಷ ಸಂಖ್ಯೆಗಳಲ್ಲಿ ಜನ ಸೇರಿ ಮಹಿಳೆಯರಿಗೆ ಅವರ ಹಕ್ಕು ಮತ್ತು ಅವರ ಸ್ಥಾನಮಾನವನ್ನು ಉಳಿಸ್ಲಿಕ್ಕೆ ಮತ್ತು ಬೆಳೆಸಲಿಕ್ಕೆ ಈ ರ್ಯಾಲಿ ಪ್ರೇರೇಪಣೆ ಆಗಲಿ ಅಂತ ನಾನು ಆಶಿಸ್ತೀನಿ.
ಒಂದೇ ಕಾಮಗಾರಿಗೆ ಎರಡು ಬಿಲ್ ಹಾಕಿದ ಪಾಲಿಕೆ ಅಧಿಕಾರಿಗಳನ್ನು ಕಂಡುಹಿಡಿಯಲು ಮುಂದುವರಿದ ಸತ್ಯಶೋಧನಾ ಸಮಿತಿ ಸಭೆಯನ್ನು ಮಹಾನಗರ ಪಾಲಿಕೆ ಕೌನ್ಸಿಲ್ ಸಭಾಂಗಣದಲ್ಲಿ ಸತ್ಯಶೋಧನಾ ಸಭೆ ನಡೆಸಲಾಯಿತು. ಇನ್ನು ಸಭೆಯಲ್ಲಿ ಉಪಮೇಯರ್ ಶಫಿ ಮೊಹಮ್ಮದ್ ರವರು ಸಹಾಯಕ ಇಂಜಿನಿಯರ್ ರಾಮಕೃಷ್ಣರನ್ನು ತರಾಟೆಗೆ ತೆಗೆದುಕೊಂಡರು. ಚುನಾವಣೆಗೆ ಇನ್ನು ಕೆಲವೇ ತಿಂಗಳು ಇರುವಾಗಲೇ ಚುನಾವಣೆ ಪ್ರಕ್ರಿಯೆಗಳು ಆರಂಭವಾಗಿದೆ. ಅದರ ಅಂಗವಾಗಿ ಇಂದು ನಂಜನಗೂಡು ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಮತದಾನ ಅರಿವು ಮೂಡಿಸುವ ಜಾಥಾ ನಡೆಸಿದ್ರು. ಇನ್ನು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಮತದಾನ ನಮ್ಮ ಹಕ್ಕು, ತಪ್ಪದೆ ಮತದಾನ ಮಾಡಿ ಎಂದು ಕೂಗುತ್ತಾ ಕಾಲೇಜಿನಿಂದ ಹೊರಟು ಉಳ್ಳಾಳಿ ವೃತ್ತ, ಹಳೆ ಸರ್ಕಾರಿ ಬಸ್ ನಿಲ್ದಾಣ ಮತ್ತು ರೈಲ್ವೆ ನಿಲ್ದಾಣದಿಂದ ಮತ್ತೆ ಕಾಲೇಜ್ ಹಿಂದಿರುಗಿದ್ರು. ಇನ್ನು ಜಾಥಾಕ್ಕೆ ಕಾಲೇಜಿನ ಪ್ರಾಂಶುಪಾಲರು ಚಾಲನೆ ನೀಡಿದ್ರು.
ವಿಶ್ವ ಒಕ್ಕಲಿಗರ ಮಹಾವೇದಿಕೆ ವತಿಯಿಂದ ವೇದಿಕೆಯ ದಶಮಾನೋತ್ಸವದ ಪ್ರಯುಕ್ತ ಫೆಬ್ರವರಿ 23ರಂದು ಸಿಂಗಾಪುರದಲ್ಲಿ ನಾಡಪ್ರಭು ಕೆಂಪೇಗೌಡರ 2ನೇ ಅಂತಾರಾಷ್ಟ್ರೀಯ ಉತ್ಸವ ಮತ್ತು ಕನ್ನಡ ಉತ್ಸವವನ್ನು ಆಚರಿಸುವುದಾಗಿ ವೇದಿಕೆ ವತಿಯಿಂದ ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸಿಂಗಾಪುರ್ನಲ್ಲಿ ಆಚರಿಸ್ತಾ ಇರೋದ್ರಿಂದ ಈ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಮೈಸೂರು ಮಹಾನಗರಪಾಲಿಕೆ
ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಶಿಕ್ಷಕರ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ರು. ಶಿಕ್ಷಕರ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಆದೇಶದ ಮೇರೆಗೆ ಮೈಸೂರು ಜಿಲ್ಲಾ ಶಿಕ್ಷಕರ ಸಂಘದ ವತಿಯಿಂದ ಇವತ್ತು ಒಂದು ಬೃಹತ್ ಮೆರವಣಿಗೆಯನ್ನು ಮಾಡಿ ಡಿಸಿ ಅವರಿಗೆ ನಮ್ಮ ವರದಿಯನ್ನು ಮನವಿಯನ್ನು ಕೊಡಬೇಕು ಅಂತ ಹೇಳಿ ಒಂದು ನಮ್ಮ ಯಾವುದೇ ಒಂದು ಬೇಡಿಕೆಗಳು ಈಡೇರೋ ಸ್ಥಿತಿನ ಹೋಗ್ತಾ ಇದ್ದೀವಿ. ಬಲಯುತವಾಗಿ ಬೆಳೆದಿರತಕ್ಕಂಥ ಬಹಳ ವ್ಯವಸ್ಥಿತವಾಗಿರ್ತಕ್ಕಂಥ ಇಡೀ ರಾಜ್ಯದ ಅಥವಾ ಸಮಸ್ಯೆಗೊಂದು ಸಂಘ ಮಾಡಿಕೊಂಡು ಆ ಸಂಘವನ್ನು ಕಟ್ಟೋದಕ್ಕೆ ಅಗ್ರವರ್ಗದ ಶ್ರಮ ಪಡೋದು ಒಳ್ಳೆಯದಂತ ಅವುಗಳ ಯತ್ನ ಮಾಡಬೇಕಾಗ್ತದೆ. ಈಗಾಗಲೇ ಬಲಯುತವಾಗಿ ಬಹಳ ವ್ಯವಸ್ಥಿತವಾಗಿರ್ತಕ್ಕಂಥ ಸಂಘದ ಜೊತೆ ಸೇರಿಕೊಂಡು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮೈಸೂರು ಜಿಲ್ಲಾ ವತಿಯಿಂದ ಶಿಕ್ಷಕರ ಬೇಕು ಬೇಡಿಕೆಗಳ ಬಗ್ಗೆ ಇವತ್ತು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ. ಸುಮಾರು 3 ವರ್ಷಗಳಿಂದ ಶಿಕ್ಷಕರ ವರ್ಗಾವಣೆ ಆಗಿಲ್ಲ. ಈ ವರ್ಗಾವಣೆ ಆಗಬೇಕು ಅನ್ನೋದು ಮೊದಲನೇ ನಮ್ಮೆಲ್ಲರ ಹೋರಾಟ. ಸುಮಾರು ಒಂದೇ ಶಾಲೆಗಳಲ್ಲಿ 3 ವರ್ಷಗಳಿಂದನೂ ಸಹ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಗ್ರಾಮೀಣ ಪ್ರದೇಶದ ಶಿಕ್ಷಕರು ಮತ್ತು ನಗರ ವ್ಯಾಪ್ತಿಯ ಶಿಕ್ಷಕರು. ನಮ್ಮೆಲ್ಲರಿಗೂ ವರ್ಗಾವಣೆ ಆಗಬೇಕು ಅನ್ನೋ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದು. ಸುಮಾರು 11ನೇ ತಿಂಗಳು 2018ರಲ್ಲಿ ನಮ್ಮ ರಾಜ್ಯ ಮಟ್ಟದ ಒಂದು ಬೃಹತ್ ಶಿಕ್ಷಕರ ಸಮ್ಮೇಳನ ಬೆಂಗಳೂರಿನಲ್ಲಿ ಜರುಗಿತು. ಅವತ್ತು ಸಹ ನಾವೆಲ್ಲ ಇಡೀ 1,00,000 ಜನ ನಾವಲ್ಲಿ ಸೇರಿದ್ವಿ. ಆ ದಿನ ನಮ್ಮ ರಾಜ್ಯದ ಗಣತಂತ್ರ ಮುಖ್ಯಮಂತ್ರಿಗಳಿಗೆ ನಾವೊಂದು ಮನವಿಯನ್ನು ಕೊಟ್ಟು ಆ ಮನವಿಗೆ ಸ್ಪಂದಿಸಿ ನಮ್ಮೆಲ್ಲರಿಗೂ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದರು. ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ, ಇಲ್ಲಿಗೆ ಬಂದಿದ್ದೀವಿ. ಆದರೆ ನಾವು ಯಾಕೆ ಅಲ್ಲಿಂದ ಪ್ರತಿಭಟನೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ನಮ್ಮ ದೇಶವನ್ನು ಕಾಯ್ತಾ ಇದ್ದಂಥ ನಮ್ಮ ಸೈನಿಕರು ಯಾರೋ ಒಂದು ದೃಶ್ಯಕೃತ್ಯದಿಂದ ಸಾವನ್ನಪ್ಪಬೇಕಾಯಿತು. ಆ ಒಂದು ಕಾರಣದಿಂದ ಆ ಒಂದು ನೋವಿನಲ್ಲಿ ನಮ್ಮ ಜಿಲ್ಲೆ ಪಕ್ಕದ ಜಿಲ್ಲೆ ಮಂಡ್ಯದಲ್ಲಿ ಗುರು ಅವರ ಅಂತ್ಯಕ್ರಿಯೆ ನಡೀತಾ ಇದೆ. ಆ ಒಂದು ನೋವಿನಲ್ಲಿರುವಾಗ ನಾವು ಈ ಹೋರಾಟಕ್ಕಿಳಿದು ಇಲ್ಲಿಂದ ಬರೋದು ಬೇಡ ಅಂಥೇಳಿ ನಾವೆಲ್ಲರೂ ಸೇರಿ ಮೌನವಾಗಿ ಇಲ್ಲಿ ಬಂದು ಡಿ ಸಿ ಅವರಿಗೆ ನಾವೇನು ಅವರಿಗೆ ಪೂರ್ವತ್ಯವಾಗಿ ಮನವಿಯನ್ನು ಕೊಡ್ತೀವಿ ಅಂತ ಹೇಳಿದ್ದೋ ಆ ಮನವಿಯನ್ನು ಕೊಡಲಿಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಯಾಕೆಂದರೆ ನಮಗೂ ಸಹ ನೋವಿದೆ, ನಮ್ಮ ಮನೆಯ ಮಗನ ಒಬ್ಬನ ಕಳ್ಕೊಂಡಿದ್ದೀವಿ ಅನ್ನೋ ನೋವಿನಿಂದ ಎಲ್ಲ ಶಿಕ್ಷಕರ ಮುಖದಲ್ಲಿ ದುಗುಡವಿದೆ. ಯಾರಿಗೂ ಸಹ ಇವತ್ತು ಬೃಹತ್ ಪ್ರತಿಭಟನೆ ಮಾಡುವಂಥ ಮನಸ್ಸಿರಲಿಲ್ಲ. ಆದರೂ ಸಹ ನಾವು ಹೇಳಿದೀವಲ್ಲ ಅನ್ನೋದು ಒಂದು ಕಾರಣಕ್ಕೆ ಇಲ್ಲಿ ಬಂದಿದ್ದೀವಿ. ಆದರೆ ನಮ್ಮ ಬೇಡಿಕೆ ಇಷ್ಟೇ, ಸಕಾಲದಲ್ಲಿ ಪ್ರತಿ ವರ್ಷವೂ ಸಹ ಮೇ ಅಥವಾ ಜೂನ್ ತಿಂಗಳಲ್ಲಿ ನಮ್ಮ ವರ್ಗಾವಣೆ ಪ್ರಕ್ರಿಯೆಯನ್ನು ಕೈಗೆತ್ಕೊಳ್ಳಿ. ನೀವೇನಾದರೂ ಕೈಗೆತ್ಕೊಳ್ಳಲಿಲ್ಲ ಅಂದರೆ ಈ ದಿನ ಪ್ರತಿಭಟನೆಯನ್ನು ಸಾಂಕೇತಿಕವಾಗಿ ಮಾಡಿದ್ದೀವಿ. ನಮ್ಮ ರಾಜ್ಯಾದ್ಯಂತ ವಿಧಾನಸೌಧದಲ್ಲಿ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಮ್ಮ ರಾಜ್ಯ ಸಂಘದವರು ಘೋಷಣೆ ಮಾಡಿದ್ದಾರೆ. ಅದು ಮಾಡೋದಕ್ಕಿಂತ ಮೊದಲು ದಯಮಾಡಿ ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀವಿ, ನಮ್ಮ ಶಿಕ್ಷಕರ ನೋವುಗಳನ್ನು ಅರ್ಥ ಮಾಡಿಕೊಳ್ಳಿ, ಅವರಿಗೆ ವರ್ಗಾವಣೆ ಭಾಗ್ಯವನ್ನು ಕೊಡಿ, ಮತ್ತು ಸಕಾಲದಲ್ಲಿ ಬರುವಂಥ ಸೌಲಭ್ಯಗಳನ್ನು ಆಗಾಗ್ಗೆ ಕೇಳಿ. ನಾವು ಶಿಕ್ಷಕರು ಯಾವತ್ತೂ ಸಹ ಬೀದಿಗಿಳಿದು ಹೋರಾಟ ಮಾಡಬಾರ್ದು ಅಂತೇಳಿ ನಾವೆಲ್ಲ ಮನಸ್ಸನ್ನು ಇಟ್ಕೊಂಡಿರೋರು. ಆ ಹೋರಾಟಕ್ಕೆ ದಾರಿ ಮಾಡಿಕೊಡೋದು ಬೇಡಿ. ಇವತ್ತು ಸಹ ನಾವು ಶಾಲೆಗಳಿಗೆ ತೊಂದರೆ ಆಗಬಾರ್ದು ಅಂತ ಶನಿವಾರ ಶಾಲೆಯಲ್ಲಿ ಕೆಲಸವನ್ನು ಮಾಡಿ ನಾವು ಈ ಮಧ್ಯಾಹ್ನದಲ್ಲಿ ಬಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ನಾವೆಲ್ಲ ಶಾಂತಿಪ್ರಿಯರು, ಮಕ್ಕಳಿಗೆ ವಿಚಾರವನ್ನು ತಿಳಿಸೋರು, ಸಮಾಜದಲ್ಲಿರುವಂಥ ಸಾರ್ವಜನಿಕರಿಗೂ ಸಹ ವಿಚಾರವನ್ನು ತಿಳಿಸುವಂಥ ಶಿಕ್ಷಕರಿಂದ ಅವರು ಬೀದಿಗಿಳಿದು ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ತಾವು ದಯಮಾಡಿ ಮಾಡಬೇಡಿ ಅಂತೇಳಿ ನಿಮ್ಗೆ ಇವತ್ತಿಂದನೇ ನಮ್ಮೆಲ್ಲರ ಹೋರಾಟದ ಘೋಷಣೆಯನ್ನು ಕೂಗ್ತಾ ಇದ್ವಿ, ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ, ಬೇಗ ವರ್ಗಾವಣೆಯನ್ನು ಕೊಡಿ ಅಂತೇಳಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸೋಮೇಗೌಡ ಅಂತೇಳಿ ಸರ್. ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ 392ನೇ ಜಯಂತ್ಯೋತ್ಸವವನ್ನು ಫೆಬ್ರವರಿ 19ರಂದು ನಗರದಲ್ಲಿ ಹಮ್ಮಿಕೊಂಡಿರುವುದಾಗಿ ಸಮಿತಿ ವತಿಯಿಂದ ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಟ್ರವಂತ ಶ್ರೀ ಶಿವಛತ್ರಪತಿ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರು ಹೌದು, ಹಾಗೆ ನಮ್ಮ ಶಿವಾಜಿ ಜಯಂತ್ಯೋತ್ಸವದ ಸಮಿತಿಯ ಅಧ್ಯಕ್ಷರು, ಹಾಗೆ ನಮ್ಮ ಪಕ್ಕದಲ್ಲಿ ಶ್ರೀಯುತ ಕೇಶವನಾಥರಾವ್ ಜಾಧವ್ರವರು, ಅವರು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತಿನ ಅಧ್ಯಕ್ಷರು ಹಾಗೂ ನಮ್ಮ ಛತ್ರಪತಿ ಶಿವಾಜಿ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. 19ನೇ ತಾರೀಕು ಶಿವಾಜಿ ಮಹಾರಾಜರ 392ನೇ ವರ್ಷದ ಜಯಂತ್ಯೋತ್ಸವವನ್ನು ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ನಮ್ಮ
ಶಿವಾಜಿ ಜಯಂತ್ಯೋತ್ಸವ ಸಮಿತಿಯಿಂದ ವಿಜೃಂಭಣೆಯಿಂದ ಆಚರಿಸಬೇಕಂತ ತೀರ್ಮಾನ ಮಾಡಿ ಬೆಳಿಗ್ಗೆ 9:30 ನಮ್ಮ ಅರಮನೆಯ ಕೋಟೆ ಆಂಜನೇಯ ದೇವಸ್ಥಾನದ ಮುಂಭಾಗದಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮೆರವಣಿಗೆಯನ್ನು ನಾವು ಪ್ರಾರಂಭ ಮಾಡ್ತಿದ್ದೇವೆ. ಇದಕ್ಕೆ ನಮ್ಮ ಗುರುಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ಮಂಜುನಾಥ ಮಹಾರಾಜ ಸ್ವಾಮಿಗಳು, ಗೋಸಾಯಿ ಮಠ ಬೆಂಗಳೂರು ಇವರ ಪೀಠಾಧ್ಯಕ್ಷರು ಇವರ ಮುಂದಾಳತ್ವದಲ್ಲಿ, ಹಾಗೂ ನಮ್ಮ ಮೈಸೂರಿನ ನಮ್ಮ ಹೆಮ್ಮೆಯ ನಾಯಕರಾದ ಮಾಜಿ ಶಾಸಕರಾದ ಶ್ರೀಯುತ ಇ ಮಾರುತಿರಾವ್ ಪವಾರ್ ಅವರ ಮುಂದಾಳತ್ವದಲ್ಲಿ ಮೆರವಣಿಗೆ ಹೊರಳಿದೆ. ಮೆರವಣಿಗೆಯಲ್ಲಿ ಕಲಾ ತಂಡಗಳು ಭಾಗವಹಿಸಲಿದೆ. ಜಿಲ್ಲಾಡಳಿತ ಪರವಾಗಿ ಮೈಸೂರಿನ ಪ್ರಥಮ ಪ್ರಜೆಯವರು ಬಂದು ಅವರು ಸಹ ಸಹಕಾರ ನೀಡಿದ್ದಾರೆ. ಮೆರವಣಿಗೆ 9:30 ಹೊರಟು ಹಾಗೆ ಕಲಾಭವನಕ್ಕೆ, ಅಂದರೆ ಕಲಾಭವನಕ್ಕೆ 11:30-12 ತಲುಪಿದೆ. ಅಲ್ಲಿ ವೇದಿಕೆ ಕಾರ್ಯಕ್ರಮ ಸರ್ಕಾರದ ವತಿಯಿಂದ ನಡೆಯಲಿದೆ. ಅದರಲ್ಲಿ ಮೊದಲು ಸುಗಮ ಸಂಗೀತ ನಮ್ಮ ಮೈಸೂರಿನ ಹೆಸರಾಂತ ಕಲಾವಿದರಾದ ಬಿ ಶ್ರೀಕಂಠರಾವ್ ತಂಡದವರಿಂದ ಸುಗಮ ಸಂಗೀತ ನಾಡಗೀತೆ ಇದೆ. ಕಾರ್ಯಕ್ರಮದ ನಂತರ ಒಂದು ಐತಿಹಾಸಿಕ ನಾಟಕ ಛತ್ರಪತಿ ಶಿವಾಜಿ ನಾಟಕನೂ ಇದೆ. ಇದೆಲ್ಲ ಬಹಳ ಅದ್ಧೂರಿಯಾಗಿ ನಡಿಬೇಕಂತ ನಮ್ಮ ಅನಿಸಿಕೆ. ಶಿವಾಜಿ ಮಹಾರಾಜರು ಕೇವಲ ಮರಾಠ ಜನಾಂಗಕ್ಕೆ ಸೇರಿದವರಲ್ಲ, ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಿದಂಥ ಮಹಾನ್ ವ್ಯಕ್ತಿಗೆ ಪ್ರತಿಯೊಬ್ಬರು ಅವರ ನೆನೆಸಿ ಅವರ ಜಯಂತಿ ಮಾಡಬೇಕಾದ ಆದ ಕರ್ತವ್ಯ. ಆದ್ದರಿಂದ ನಾವು ಬರೀ ಮರಾಠರಲ್ಲ, ನಾವು ಕನ್ನಡಿಗ ಮರಾಠರು ಅಂತ ಹೇಳೋಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಆದ್ದರಿಂದ ತಾವುಗಳು ದಯವಿಟ್ಟು ಹೆಚ್ಚಿನ ನಮ್ಮ ಮೈಸೂರಿನ ಜಿಲ್ಲೆಯ ಹೆಸರಾಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಶ್ರೀ ಜಿ ಟಿ ದೇವೇಗೌಡರು ಉಪಸ್ಥಿತರಿರ್ತಾರೆ, ಹಾಗೆ ಸಾರಾ ಮಹೇಶ್ರವರು, ಶ್ರೀ ಎಲ್ ನಾಗೇಂದ್ರರವರು ಶಾಸಕರು, ಅವರು ಸಹ ಆಗಮಿಸ್ತಾರೆ. ಹಾಗೆ ಮೈಸೂರಿನ ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಸಂಸದರು, ಪ್ರತಾಪ್ ಸಿಂಹರವರು, ಇನ್ನಿತರರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳೋದಕ್ಕೆ ಅವರೊಬ್ಬರು ಕಾರಣಕರ್ತರಾಗ್ತಾರೆ. ಈ ಕಾರ್ಯಕ್ರಮ ಪ್ರತಿ ವರ್ಷ ನಡೆಸ್ತಾ ಇರೋ ರೀತಿಯಲ್ಲಿ ಈ ವರ್ಷವೂ ನಾವು ವಿಜೃಂಭಣೆಯಿಂದ ಮಾಡಬೇಕು ಅಂತಂದ್ಬಿಟ್ಟು ತೀರ್ಮಾನ ಮಾಡಿದ್ದೇವೆ. ನಮ್ಮ ಪರಮ ಪೂಜ್ಯ ನಮ್ಮ ಸಮಾಜದ ಸ್ವಾಮೀಜಿಗಳಾದಂಥ ಮಂಜುನಾಥ ಸ್ವಾಮೀಜಿ, ಶ್ರೀ ಮಂಜುನಾಥ್ ಮಹಾರಾಜ್ ಗೋಸಾಯಿ ಮಠದ ಬೆಂಗಳೂರು, ಈ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ತಾವೆಲ್ಲರೂ ಇದಕ್ಕೆ ಹೆಚ್ಚಿನ ಪ್ರಚಾರ ಕೊಟ್ಟು ಹಾಗೆ ನಿಮ್ಮ ಮುಖಾಂತರ ನಾನು ನಮ್ಮ ಸಮಾಜದ ಹಾಗೂ ನನ್ನ ಎಲ್ಲ ಮೈಸೂರಿನ ನಾಗರಿಕರಲ್ಲಿ ಮನವಿ ಮಾಡಿಕೊಳ್ತೇನೆ. ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತಂದ್ಬಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಜಿಲ್ಲಾ ಪಂಚಾಯತ್ ಹಂಗಾಮಿ ಅಧ್ಯಕ್ಷ ಸಾರಾ ನಂದೀಶ ಅಧ್ಯಕ್ಷತೆಯಲ್ಲಿ ಮಾಸಿಕ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆಯ ನಡವಳಿ ಮೇಲಿನ ಅನುಪಾಲನಾ ವರದಿಗಳ ಬಗ್ಗೆ ಸಭೆ ನಡೆಸಲಾಯಿತು. ಇನ್ನು ಸಭೆಯಲ್ಲಿ ಕೃಷಿ ಇಲಾಖೆಯಿಂದ ತಾಲೂಕು ಮತ್ತು ವರ್ಗವಾರು ರೈತರಿಗೆ ವಿತರಣೆ ಮಾಡಿರುವ ಸವಲತ್ತುಗಳ ಮಾಹಿತಿಗಳ ಚರ್ಚೆ ಮತ್ತು ರೈತರ ಆತ್ಮಹತ್ಯೆ ತಡೆಗಟ್ಟುವ ಸಲುವಾಗಿ ಆತ್ಮಸ್ಥೈರ್ಯದ ಯೋಜನೆಗಳ ಕುರಿತು ಚರ್ಚಿಸಲಾಯಿತು. ಎಲೆಕ್ಟ್ರಿಕ್ ಬಡಿನ ಪಬ್ಲಿಕ್ ಅಲ್ಲಿ ಜನಗಳು ಜನಸಾಮಾನ್ಯರು ನಿಮ್ಮನ್ನೆಲ್ಲ ಕೇಳೋದು ಏನೋ ಪ್ರಾಬ್ಲಮ್ ಇದ್ರು ನೀವ್ಯಾಕೆ ನಮ್ಗೆ ಯಾವ ಅಧಿಕಾರಿಗಳಿಗೆ ಸಲ್ಲಿಸಬೇಕು, ಯಾವ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು ಅವರು ಅದು ನಮ್ಗೆ ಕರ್ಕೊಂಡೋಗಿ ನಮ್ಮ ಎಕ್ಸ್ಪ್ಲೈನ್ ಮಾಡಿ ನಮ್ಗೆ ಹೇಳೋದ್ರೆ ಗೊತ್ತಾಗೋದು ಏನಂತ ರೈತರಿಗೆ ಹೇಳ್ಬೋದು. ಬಂದ ನಂತರದಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರು ನೀವು ಮಾಡಿರುವಂತಹ ಒಂದು ಸಮೀಕ್ಷೆ ಸರಿ ಇಲ್ಲ, ಇನ್ನೂ ಎಷ್ಟೋ ನೀವು ಭೂಮಿಗಳನ್ನ ನೀವು ಕೈ ಬಿಟ್ಟಿದ್ರಿ, ಆಗ ಮುಂದಿನ ಸಾರಿ ನೀವು ಸಮೀಕ್ಷೆ ಮಾಡ್ಬೇಕಾದ್ರೆ ನಮ್ಮನ್ನು ನೀವೊಂದು ಗೆಳೆಯನಿಗೆ ತೆಗೆದುಕೊಂಡು ಅಲ್ಲಿ ಕರ್ಕೊಂಡು ಹೋಗಿ ಅಂತ ಅವ್ರು ಕೇಳಿದಾಗ ನೀವು ನಮ್ಮನ್ನೆಲ್ಲ ಕೇಳಬೇಡಿ. ಆಗ ಸದಸ್ಯರನ್ನ ಬನ್ನಿ, ಕಳೆದ ಬಾರಿ ಎಲ್ಲ ತಪ್ಪಾಗಿತ್ತು ಎಲ್ಲ ಈ ಸಾರಿ ಸರಿಪಡಿಸೋಣ, ಬನ್ನಿ ನೀವೊಂದ್ಸರಿ ಕೈ ಬರುತ್ತಲ್ಲ ಕೈ ಬರ್ದಿತ್ತು.
ತಾವು ಎಲ್ಲ ಕಾರ್ಯಕ್ರಮಗಳಲ್ಲಿ ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ಜಿಲ್ಲಾ ಪಂಚಾಯತಿಯವರು ತಾಲೂಕು ಪಂಚಾಯತಿಯವರು ಗ್ರಾಮ ಪಂಚಾಯತಿಯವರನ್ನು ಎಲ್ಲ ಕರ್ಕೊಂಡೋಗಿ ಮಾಡಬೇಕಂತ ತಾವು ಮಾಡಿ ಸರ್, ಅದ್ರ ಪ್ರಕಾರ ನಾವು ಅನುಷ್ಠಾನ ಮಾಡ್ತೀವಿ ಸರ್. ಇಲ್ಲ ಇಲ್ಲ, ನಾನು ಎಲ್ಲ ಹಂತದ ಜನಪ್ರತಿನಿಧಿಗಳು ಹೇಳ್ತಾರೆ ಸರ್. ಸರ್ ಕೇಳಿದ್ರೆ ನಾವು ನಿಮ್ಗೆ ಹೇಳ್ತಾ ಇರೋದು, ನೀವು ಸಮೀಕ್ಷೆ ಮಾಡೋದಕ್ಕೆ ಸಂಪೂರ್ಣವಾಗಿ ನಮ್ಮನ್ನ ಕರ್ಕೊಂಡೇ ಹೋಗಬೇಕು ಅಂತ ನಾವು ನಿಮ್ಗೆ ಹೇಳ್ತಾ ಇಲ್ಲ. ನಾನು ಘೋಷಣೆ ಆಗಿತ್ತು, ಎರಡು ತಾಲೂಕಿನಲ್ಲಿ ಕಿಡ್ನಿ ಆಗಿರ್ತಕ್ಕಂಥ ಶೇಕಡ 90%ಕ್ಕಿಂತ ಹೆಚ್ಚು ಭಾಗ ಹಾನಿಯಾಗಿದೆ ಅಂತೇಳಿ ನಾವು ಏನು ಕೊಡಬೇಕು ಈ ಸಾರಿ ವ್ಯಾಪ್ತಿನಲ್ಲಿ ಚರ್ಚೆ ಮಾಡಕ್ ಕೂಡ್ತಿಲ್ಲ ಅದನ್ನ ದಯಮಾಡಿ ತೀರ್ಮಾನ ಡಿಪಾರ್ಟ್ಮೆಂಟ್ ಮಾನ್ಯ ಅಧ್ಯಕ್ಷರೇ, ಅದೇ ಮತ್ತೆ ಚರ್ಚೆ ಬರೋದ್ ಬೇಡ ಅನ್ನೋದಾದ್ರೆ ಇಲ್ಲ ಚರ್ಚೆ ಬೇಕು. ಗಮನಕ್ಕೆ ಬರ್ದಲ್ಲ 2017-18 ಸಾಲದ 10,73,00,000 ದೊಡ್ಡ ಹಗರಣ ಆಗದ ಅಂತ, ಬ್ರಹ್ಮಾಂಡ ಹಗರಣ ಆಗದ ಅಂತ ಏನ್ ಮಾಡಿದ್ವಿ ನಾವೆಲ್ಲ? ಮತ್ತೆ ಇಲ್ಲಿ ಇವ್ರು ಮಾಡದ ನೋಡ್ಕೊಂಡು ಹೋಗಿದ್ದವ ಹೆಂಗಾಯ್ತು ಕನ್ಫರ್ಮ್ ಆಗ್ಲೇಬೇಕು ಈಗ ನನ್ಗಿಲ್ಲಿ. ಇವ್ರು ಹೇಳಿದ್ದೆಲ್ಲ ಕರ್ಕೊಂಡು ಹೋಗಿ ಬರೋದಲ್ಲ ನನಗಿಲ್ಲಿ. ಈಗ ನೋಡಿ ಎಕ್ಸಾಂಪಲ್ ಇದ್ದಾರೆ, ವಾಟರ್ ಸಪ್ಲೈ ಹಾಗೆ ನಮ್ಗೆ ಗಮನಕ್ಕೆ ಬಂದಿಲ್ಲ ಮಾಡಿದ್ದಾರೆ, ಇದನ್ನು ಹಾಗೆ ಮಾಡ್ತಾರೆ. ಮತ್ತೆ ಅವರೇ ತೀರ್ಮಾನ ಮಾಡೋದು ನಮ್ಮನ್ನ ತರಿಸ್ತಿದ್ದೀವಿ ಇಲ್ಲಿ ಬಿಡಿ ನಾಗದಲ್ಲಿ ಗೆದ್ದಿರೋದು ಎಲೆಕ್ಟ್ರಿಕ್. ನಾನು ಕಳೆದ ಬಾರಿ ಎರಡನೇ ಮೀಟಿಂಗಲ್ಲೆಲ್ಲ ನಾನು ನಿಮ್ಗೆ ಹೇಳಿದ್ದೆ, ನೀವು ಸರಿಯಾಗಿ ಸಮೀಕ್ಷೆ ಮಾಡಿಲ್ಲ ಸರ್. ಕೇಳಿ, ನೀವು ಸರಿಯಾಗಿ ಸಮೀಕ್ಷೆ ಮಾಡಿಲ್ಲ. ಯಕೃತ್ಕೋಟೆ ತಾಲೂಕಲ್ಲಿ ಅತಿವೃಷ್ಟಿಯಿಂದಲೇ ಬೆಳೆ ಎಲ್ಲ ನಷ್ಟ ಆಗಿದೆ. ನಿಮ್ಮ ಇಲಾಖೆ ಮತ್ತು ರೆವಿನ್ಯೂ ಇಲಾಖೆ ಸರ್ವೆ ಮಾಡಿ ವರದಿ ಸರಿಯಾಗಿ ಕೊಟ್ಟಿಲ್ಲ. ರೈತರಿಗೆ ಭಾಳಷ್ಟು ಬೆಳೆ ನಷ್ಟ ಆಗಿದೆ, ಮಳೆ ಜಾಸ್ತಿಯಾಗಿ ನಷ್ಟ ಆಗಿದೆ. ನೀವು ವರದಿ ಮಾಡಿದ್ರೆ ರೈತರಿಗೆ ಪರಿಹಾರ ಸಿಗ್ತಾರೆ, ಕಷ್ಟ ಇದೆ ಅಂತ ಹೇಳಿ. ನೀವು ಕಮ್ಮಿ 53 ಎಕರೆ ಏನೋ ಮಾಡಿದ್ದೀವಿ ಅಂದರೆ 53 ಎಕರೆಗೆ ಎಷ್ಟೇ ಎಕರೆ ಅಂತ ಹೇಳಿದ್ರು ನೀವು ಒಂದು ಸುಂದರ ಇಡೀ ಒಬ್ಬೊಬ್ಬ ಜಮೀನ್ದಾರ್ಗೆ 200-300 ಎಕರೆ ನಮ್ಮದಿದೆ. ಅಂಥದ್ರಲ್ಲಿ ನೀವು ಬರೀ 100 ಎಕರೆ ಮಾತ್ರ ಹೊಸ ನಷ್ಟ ಆಗಿದೆ ಅಂತ ಕೊಟ್ಟಿದ್ದಾರೆ, ಅದು ತಪ್ಪು ಅಂತ ನಾನು ಹೇಳಿದೆ. ಅದಕ್ಕೋಸ್ಕರನೇ ಇನ್ ನೆಕ್ಸ್ಟ್ ಬರಾಗ ನಿಮ್ಮ ಇಲಾಖೆನೋ ರೆವಿನ್ಯೂ ಇಲಾಖೆನೋ ಸಂಬಂಧಪಟ್ಟಂಥವನ್ನ ಅಲ್ಲಿ ಜನಪ್ರತಿನಿಧಿ ಕರ್ಕೊಂಡು ತೋರಿಸಿ ಅಂತ ನೀವು ಹೇಳಿದ್ರೆ ನಾವು ಕೇಳಬೇಕು. ಇಂಥದ್ದು ಮಾಡಿ ಅಂತ ಹೇಳಿದ್ರು, ಇಂಥದ್ದು ಮಾಡಕ್ಕೆ ನಮ್ಗೆ ಅವಕಾಶ ಇಲ್ಲ ಅಂದ್ಮೇಲೆ ಇನ್ನು ಯಾಕೆ ಅವಕಾಶ ಆಯ್ತಾ? ಈಗ ಮೊನ್ನೆ ನಮಗೆ ಸಿಆರ್ಪಿಎಫ್ ವಾಹನದ ಮೇಲೆ ದಾಳಿ, ಮತ್ತೆ ಉಗ್ರರ ವಿರುದ್ಧ ಗುಡುಗಿದ ಮೋದಿ. ಯೋಧರ ಬಲಿದಾನ ವ್ಯರ್ಥವಾಗಬಾರದು, ಯಾವಾಗ ಎಲ್ಲಿ ಹೇಗೆ ಬೇಕಾದರೂ ನಾವು ಯುದ್ಧಕ್ಕೆ ಸಿದ್ಧವೆಂದ ಮೋದಿ. ಭಯೋತ್ಪಾದನೆ ಅಂತ್ಯ ಆಗಲೇಬೇಕು, ಅದು ಅಂತ್ಯ ನಮ್ಮಿಂದನೇ ಆಗಲಿ. ಭಯೋತ್ಪಾದಕರಿಗೆ ಮೋದಿ ಎಚ್ಚರಿಕೆ. ಆತ್ಮಾಹುತಿ ಬಾಂಬ್ ದಾಳಿ ಹಿನ್ನೆಲೆ ಹುತಾತ್ಮ ಯೋಧರಿಗೆ ಸಂತಾಪ ಸೂಚನೆ. ಬೆಂಗಳೂರಿನಲ್ಲಿ ವಿವಿಧ ಕಡೆ ಅಂಗಡಿ ಮುಗ್ಗಟ್ಟು ಬಂದ್. ಬಂದ್ ಮೂಲಕ ಹುತಾತ್ಮ ಯೋಧರಿಗೆ ನಮನ ಸಲ್ಲಿಕೆ, ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಸಂತಾಪ. ಉಗ್ರರ ದಾಳಿ, ಯೋಧ ಹುತಾತ್ಮ ಹಿನ್ನೆಲೆ ಮದ್ದೂರಿನ ಕೆಎಂ ದುಟ್ಟಿಯಲ್ಲಿ ಬಂದ್. ಹುತಾತ್ಮ ಮಂಡ್ಯದ ಯೋಧನಿಗೆ ಅಂತಿಮ ಗೌರವ ಸಲ್ಲಿಸುವ ಮೂಲಕ ಒಂದು ದಿನದ ಕೆಲಸ ಕಾರ್ಯ ಸ್ಥಗಿತ. ಉಗ್ರರ ದಾಳಿ, ಹುತಾತ್ಮ ಯೋಧನ ಪ್ರಕರಣ. ಮದ್ದೂರು ತಾಲೂಕು ಕೆಎಂ ತೊಡ್ಡಿ ಸರ್ಕಾರಿ ಜಾಗದಲ್ಲಿ ಗುರು ಅಮರ. ಪಂಚಭೂತಗಳಲ್ಲಿ ಲೀನವಾದ ವೀರ ಯೋಧ, ಕಂಬನಿ ಮಿಡಿದ ಕುಟುಂಬಸ್ಥರು. ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ದಂಧೆ ಬಯಲು. ಮಂಡ್ಯದಲ್ಲಿ ಇನ್ನೂ ನಿಲ್ಲದ ಹಗರಣಗಳು. ಕೆಆರ್ಐಡಿಎಲ್ನಲ್ಲಿ ಕೋಟ್ಯಾಂತರ ರು ದಂಧೆ. ಮೇಸ್ತ್ರಿ ಕೆಲಸಕ್ಕೆ ಕೋಟಿ ಕೋಟಿ ಹಣ, ಮೇಸ್ತ್ರಿ ಹೆಸರಿಗೆ ಕೋಟಿ ಕೋಟಿ ಹಣ. ಮೇಸ್ತ್ರಿಗೆ ಹಣ ವರ್ಗಾಯಿಸಿದ ಇಂಜಿನಿಯರ್ಸ್.
ಉಗ್ರರ ದಾಳಿ ಆತಂಕದ ವಿಷಯ, ಆದರೆ ನಾವು ಇದಕ್ಕೆ ಹೊಣೆಯಲ್ಲ ಎಂದ ಪಾಕ್. ದಾಳಿಗೆ ಪಾಕ್ ಹೆಸರು ಪ್ರಸ್ತಾಪ ಸರಿಯಲ್ಲ, ಭಾರತದ ಮಾಧ್ಯಮಗಳ ಹೇಳಿಕೆಗೆ ಪಾಕ್ ಸರ್ಕಾರ ತಿರಸ್ಕಾರ. ಉಗ್ರರಿಂದ ಆತ್ಮಹತ್ಯಾ ದಾಳಿ ಪ್ರಕರಣ, ಕೃತ್ಯವನ್ನು ಅಳೆದು ತೂಗಿ ಕೊನೆಗೂ ದಾಳಿ ಖಂಡಿಸಿದ ಪಾಕ್ನ ಮಿತ್ರ ಚೀನಾ. ದಾಳಿ ಪ್ರಕರಣ ಕುರಿತು ಭಾರತದ ಬೇಡಿಕೆಯನ್ನು ಬೆಂಬಲಿಸಲು ಚೀನಾ ನಿರಾಕರಣೆ. ಪಾಕ್ ನಾಶವಾಗದೆ ವಿಶ್ವಶಾಂತಿ, ಪ್ರಾದೇಶಿಕ ಭದ್ರತೆ ಅಸಾಧ್ಯ. ಉಗ್ರರ ದಾಳಿ ಕೃತ್ಯಕ್ಕೆ ಖಂಡನೆ. ಉಗ್ರರಿಗೆ ಬೆಂಬಲ ನೀಡೋ ಪಾಕ್ಗೆ ರಾಜಕೀಯ ಪ್ರಭಾವದ ಭಯೋತ್ಪಾದಕರ ಬೆಂಬಲವಿದೆ, ಪಾಕ್ ವಿರುದ್ಧ ಆರೋಪಿಸಿದ ಜೈಸ್ ಒಂದು ಮುಖ್ಯಸ್ಥ ಬರ್ಫತ್. ಉಗ್ರರಿಗೆ ಆಶ್ರಯ ನೀಡುವುದನ್ನು ಮೊದಲು ನಿಲ್ಲಿಸಿ, ಪಾಕ್ಗೆ ಅಜಿತ್ ರೋವಲ್ ವಾರ್ನಿಂಗ್. ಪಾಕ್ ಮೇಲೆ ಅಮೆರಿಕ ತೀವ್ರ ಆಕ್ರೋಶ, ಭಯೋತ್ಪಾದನೆ ನಿರ್ನಾಮಕ್ಕೆ ಭಾರತಕ್ಕೆ ಬೆಂಬಲ ಸೂಚಿಸಿದ ಅಮೆರಿಕ. ಇಷ್ಟೊತ್ತು ಟೇಕ್ ಆಫ್ ನ್ಯೂಸ್ ನೋಡಿದ್ರಿ. ನೋಡ್ತಾ ಇರಿ ಸಮರ ಟಿವಿ. ಜಸ್ಟ್ ಥಿಂಕ್ ಪಾಸಿಟಿವ್.